ಯಾವ ಕಾರಣಕ್ಕೆ ಹೇಳ್ತಾರೆ ರಾಜೀನಾಮೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸದನ ಸ್ಟಾರ್ಟ್ ಆಗಿದ್ದು 4ನೇ ತಾರೀಕಿಂದ, ಇವತ್ತು ಎಷ್ಟನೇ ತಾರೀಕು? ಇವತ್ತು ಎಷ್ಟನೇ ತಾರೀಕು? ಓ ಸೋಮವಾರ ಸದನ ಆಗಿದ್ದು, ಆವಾಗ ಓ ಸದನದಲ್ಲಿ ಏನು ಮಾತಾಡಿಲ್ಲ. ಇವತ್ತು ಸೋಮವಾರ, ಏನೇ ಎರಡನೇ ವಾರ. ಇವತ್ತು ಇದ್ದಕ್ಕಿದ್ದಂಗಿದ್ದ ಇಶ್ಯೂ ಎತ್ಕೊಳ್ಳೋದು ಏನಿತ್ತು? ಆಮೇಲೆ ನಾನು ಆ ಥರ ಏನು ತಪ್ಪು ಮಾತಾಡಿದ್ದೀನಿ? ನಾನು ಏನು ತಪ್ಪು ಮಾತಾಡಿದ್ದೀನಿ? ನಾನು ಒಂದು ಹೈದರಾಬಾದಲ್ಲಿ ಒಂದು ಸಭೆಯಲ್ಲಿ ಇಂಟೆಲಿಜೆನ್ಸ್ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಯಾರೋ ಎದ್ನೀತಿ ಅಂತ ಹೇಳಿದ್ರು. ನಾವು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ಅಲ್ಪಸಂಖ್ಯಾತರಿಗೆ ಕೊಡಲ್ಲ ಅಂದರು. ನಾನು ಮಾತಾಡುವಾಗ ಏನಂದೆ ಅಂದರೆ, ನೋಡಪ್ಪ ನಿನ್ನ ತಪ್ಪು ಭಾವನೆ ಇದೆ. ಕರ್ನಾಟಕದಲ್ಲಿ 17 ಜನನ ಟಿಕೆಟ್ ಕೊಟ್ಟಿದ್ರು ಮುಸಲ್ಮಾನ MLA, ಅದರಲ್ಲಿ 9 ಜನ ಗೆದ್ದವರೆ. 9 ಜನದಲ್ಲಿ 5 ಜನನ ಅಧಿಕಾರ ಕೊಟ್ಟವರೆ, ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಂ ಖಾನ್ನ ಮಂತ್ರಿ ಮಾಡಿದ್ದಾರೆ, ಸಿರಾಮ ಸಾಹೇಬ್ನ CM ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ನ ಮಾಡಿದ್ದಾರೆ. ಇದುವರೆಗೂ ಇತಿಹಾಸದಲ್ಲಿ ಯಾವನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಸ್ಪೀಕರ್ ಮಾಡಿರಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ UT ಖಾದರ್ನ ಸ್ಪೀಕರ್ ಮಾಡಿದ್ದಾರೆ. ನನ್ನ ಸೇರ್ಕೊಂಡು BJPಯವರು ನಮಸ್ಕಾರ ಸಾರ್ ಅನ್ಬೇಕು ಅಂದೆ. ಇಲ್ಲ ಒಂದ್ ನಿಮಿಷ, ಹೆಂಗ್ ಅವಮಾನ ಆಗ್ತದೆ? ಎಲ್ಲ ಸರ್ ಮಾಡ್ಬೇಕು, ಪಿಟ್ಟಿಗೆ ನಮಸ್ಕಾರ ಮಾಡ್ಲೇಬೇಕಾರೆ. ನಾನು ಹೇಳ್ದೆ ಇಂಥ ಅದಿಂದ ಕಾಂಗ್ರೆಸ್ ಪಕ್ಷ ಯಾವತ್ತು ಯಾರಿಗೂ ಕೊಟ್ಟಿರಲಿಲ್ಲ. ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಗಂಟೆ ಘೋಷಕ್ಕೆ ಈಗಲೂ ಹೇಳ್ತಾ ಇದ್ದೀನಿ. ನಾನು ಆ ಪಿಟ್ಟಿಗೆ ನಮಸ್ಕಾರ ಮಾಡ್ಬೇಕಾಗಿರೋದು, ಈಗ ಯಾರಿದ್ರು ಆ ಪಿಟ್ಟಿಗೆ ನಮಸ್ಕಾರ ಮಾಡ್ಬೇಕು ತಾನೇ? ಅಂತ ಸ್ಥಾನ ಕೊಟ್ಟವರೇ ಅಂತ BJP ಹೇಳ್ಕೊಳ್ಳಿ. ನಾನು ಮುಸಲ್ಮಾನ, ನಾನೇನ್ ಹೇಳಿದೆ, UT ಖಾದರ್ ಅವ್ರನ್ನ ಸ್ಪೀಕರ್ ಮಾಡಿದ್ದಾರೆ. ಇತಿಹಾಸದಲ್ಲಿ ಯಾರು ಈ ಸ್ಥಾನ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಈ ಸ್ಥಾನ ಕೊಟ್ಟಿದೆ. ನನ್ನ ಸೇರ್ಕೊಂಡು BJPಯವರು ನಮಸ್ಕಾರ ಮಾಡಬೇಕು ಅಂತ ಇದ್ದೀನಿ. ನಾನು ಹಿಂದೂಗಳು ನಮಸ್ಕಾರ ಮಾಡ್ಬೇಕಂತ ಹೇಳಿದ್ದೀನ, ಎಲ್ಲ ನಾನು ಒಪ್ಪಿಸ್ತಿದ್ದೀನಿ. ಅದು BJP ಎಲ್ಲ ಸರ್ ಮಾಡಲೇಬೇಕಿಲ್ಲ. ಆ ಪಿಟ್ಟಿಗೆ ಗೌರವ ಕೊಡಬೇಕು, ಆ ಪಿಟ್ಟಿಗೆ ನಾವು ಗೌರವ ಕೊಡಬೇಕು. ಅವ್ರು ಬೇರೆ ಯಾವುದು ಇಶ್ಯೂ ಇಲ್ಲ, ಅವ್ರು ಈ ಒಂದು ಇಶ್ಯೂ ಬೇಕಾಗಿತ್ತು, ಈ ಎತ್ತಿದ್ದಾರೆ ಅವರು. ಯಾರು ಅವ್ರು ಕೇಳಿ, ನಾನು ಕೊಡಕ್ಕೆ ಸಿದ್ಧಾಗಿದ್ದೀನಿ. ಅದಕ್ಕೆ ತಯಾರಿಲ್ಲಲ್ಲ ಅವರು, ಚರ್ಚೆ ಮಾಡಕ್ಕೆ ತಯಾರು. ಚರ್ಚೆ ಮಾಡಬೇಕಾದ್ರೆ ಒಂದು ನೋಟಿಸ್ ಸರ್ವ್ ಮಾಡಬೇಕಾಗ್ತದೆ. ಚರ್ಚೆ ಮಾಡಕ್ಕೆ ಸಿದ್ಧಾಗಿದ್ದೀನಿ ನಾವು, ಚರ್ಚೆ ಆಗಲಿ. ಅದಕ್ಕೆ ನಾವೇನು ತಪ್ಪು ಹೇಳಿದ್ದೀವಿ? ನಾನು ಚರ್ಚೆ ಮಾಡಕ್ಕೆ ನಾನು ಸಿದ್ಧಾಗಿದ್ದೀನಿ. ಅದೇ ಬಂದಿರೋದು ಬಾಸು, ಅವರಲ್ಲೇ ಪೇಪರಲ್ಲಿ ನೀವು ನೋಡಿರ್ಬೋದು, ಎಲ್ಲ ಪ್ರಿಂಟ್ ಮೀಡಿಯಲ್ಲಿ ಬಂದಿದೆ. ಅವರಲ್ಲಿ ಗೊಂದಲ ಇದೆ, ಹೊಂದಾಣಿಕೆ ಇಲ್ಲ ಅದರಲ್ಲಿ. ಹಾಗಾಗಿ ಅವ್ರು ಬೇರೆ ಇಶ್ಯೂ ಇರಲಿಲ್ಲ, ಅವ್ರು ಹೈಕಮಾಂಡ್ ಇಂದ ಸೂಚನೆ ಬಂದಿದೆ, ಹಾಗಾಗಿ ಮಾಡಿದ್ದಾರೆ. ಅವತ್ತು ನಾನು ಬದ್ಧ, ನಾನು ಏನು ತಪ್ಪು ಹೇಳಿಲ್ಲ, ನಾನೇನು ತಪ್ಪು ಹೇಳಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.